ಫೆಬ್ರವರಿ ಮಂತ್ ನಲ್ಲಿ ಐಪಿಎಲ್ ಮೆಗಾ ಹರಾಜು ಪ್ರಕ್ರಿಯೆ ನಡೀತಾ ಇದೆ. ಈ ಬಾರಿ ಎರಡು ದಿನಗಳ ಕಾಲ ಮೆಗಾ ಆಕ್ಷನ್ ನಡೀತಾ ಇರೋದ್ರಿಂದ ಸಾಕಷ್ಟು 10,000+ ಪ್ಲಸ್ ಆಟಗಾರರು ಇರ್ತಾರೆ. ಆದ್ರೆ ಈ ಎರಡು ಆಟಗಾರರ ಮೇಲೆ ನಮ್ಮ ಆರ್ ಜಿ ಬಿ ತಂಡ ಕನ್ಫರ್ಮ್ ಟಾರ್ಗೆಟ್ ಇದ್ದೇ ಇರುತ್ತೆ. ಸೊ ಹಿಂದಿನ ವಿಡಿಯೋದಲ್ಲಿ ಈ ಆಟಗಾರರ ಬಗ್ಗೆ ನಾನು ಎಲ್ಲೂ ಹೇಳಿಲ್ಲ, ಇದೇ ಮೊಟ್ಟ ಮೊದಲ ಬಾರಿಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ ಅಂತ ಗೊತ್ತು ಯಾವೆಲ್ಲ ಆಟಗಾರರು. ಸೊ ವಿಡಿಯೋನ ಕೊನೆ ತನಕ ನೋಡಿ, ಚಾನಲ್ಗೆ ಸೂಪರ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಸೊ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ, ಬನ್ನಿ ಗೈಸ್. ಮೊದಲನೇದಾಗಿ ಆರ್ ಸಿ ಬಿ ತಂಡಕ್ಕೆ ಸೇರಿಕೊಳ್ಳುವ ಮೊದಲನೇ ಆಟಗಾರ ಲಿಟ್ರಲಿ ಅದು ಆರ್ ಸಿ ಬಿ ಆಟಗಾರನೇ. ಆಟಗಾರ ಯಾರು ಅಂದ್ರೆ ಅದು ಸೌತ್ ಆಫ್ರಿಕಾದ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿರುವ ಕ್ವಿಂಟನ್ ಡಿಕಾಕ್ ಅವರು. ಡಿಕಾಕ್ ಅವರು ಮುಂಚೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಇದ್ರು, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಬಟ್ ಪಾರ್ಥಿವ್ ಪಟೇಲ್ ಮೇಲೆ ನಾವು ಟಾರ್ಗೆಟ್ ಮಾಡಿರೋದ್ರಿಂದ ಅವರು ಒಂದು ಮುಂಬೈ ತಂಡಕ್ಕೆ ಹೋದ್ರು. ಮುಂಬೈನಲ್ಲೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ರೀಸೆಂಟ್ ಆಗಿ ಉಡೇ ಪಂದ್ಯದಲ್ಲಿ ಮೂರನೇ ಉಡೇ ಪಂದ್ಯದಲ್ಲೂ ಸೆಂಚುರಿ ಬಾರಿಸಿದ್ರು. ಬಿಗ್ ಹಿಟ್ಟಿಂಗ್ ಕೆಪಾಸಿಟಿ ಕೂಡ ಇದೆ, ಮತ್ತೆ ಕ್ಯಾಪ್ಟನ್ಶಿಪ್ ಮಾಡೋ ಕೆಪಾಸಿಟಿನೂ ಕೂಡ ಇದೆ. ಸೊ ವಿಕೆಟ್ ಕೀಪರ್ ಕೊರತೆ, ಮತ್ತೆ ಫಾರಿನ್ ಆಟಗಾರ ಓಪನರು ವಿಕೆಟ್ ಕೀಪಿಂಗ್ ಕೂಡ ಮಾಡ್ತಾರೆ. ಹೀಗಾಗಿ 10 ಟೀಮ್ ಇದ್ದೇ ಇರುತ್ತೆ. ಹೀಗಾಗಿ ಸಾಕಷ್ಟು ಬ್ಯಾಟ್ಸ್ಮನ್ಸ್ಗಳು ಬೇಕು. ಒಟ್ಟಿನಲ್ಲಿ ಒಂದು ತಂಡಕ್ಕೆ ಹೋಗ್ತಾರೆ, ಬಟ್ ಅದು ನಮ್ಮ ಆರ್ ಸಿ ಬಿಗೆ ಬಂದರೆ ಇನ್ನೂ ಬೆಟ್ರು. ಇವ್ರ ಬೇಸ್ ಪ್ರೈಸ್ 2 ಕೋಟಿ ಇದೆ, ಆಲ್ಮೋಸ್ಟ್ 5 ಕೋಟಿ ಭಾಳ ಆಯ್ತು ಬರೋ ಇವ್ರಿಗೆ, 5-6 ಕೋಟಿ ಸಿಕ್ಕೇ ಬಿಡ್ತಾರೆ. ಸೊ ಇವ್ರ ಮೇಲೆ ದೊಡ್ಡ ಮನಸ್ಸು ಮಾಡಿ ಕೆಪಾಸಿಟಿ ಅಂದರೆ ಟಾರ್ಗೆಟ್ ಮಾಡಿ ಇವ್ರನ್ನ ಪರ್ಚೇಸ್ ಮಾಡಿದರೆ ಇವ್ರ ಕೆಪಾಸಿಟಿ ಇದೆ 5-6 ಕೋಟಿ. ಎಷ್ಟು ಆಡಬೇಕು ಆಡೇ ಆಡ್ತಾರೆ. ವಿಕೆಟ್ ಕೀಪಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ, ಮತ್ತು ಬಿಗ್ ಹಿಟ್ಟಿಂಗ್ ಕೂಡ ಹೊಡಿತಾರೆ. ಪವರ್ ಪ್ಲೇಯಲ್ಲಿ ಬಾಲ್ಸ್ಗಳನ್ನ ಹಿಗ್ಗ ಮುಗ್ಗ ಬಾರಿಸ್ತಾರೆ. ಇಂಥ ಆಟಗಾರ ನಮ್ಮ ಆರ್ ಸಿ ಬಿ ತನಕ ಬರಲೇಬೇಕು, ಬಂದೇ ಬರ್ತಾರೆ. ಇನ್ನು ಆರ್ ಸಿ ಬಿ ಟಾರ್ಗೆಟ್ ಮಾಡಿರುವ ಎರಡನೇ ಆಟಗಾರ ಅದು ಫಾರಿನ್ ಆಟಗಾರ, ಬಟ್ ಫೇಸ್ ಬಾಲರ್ ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ನಮ್ಮ ಆರ್ ಸಿ ಬಿ ತಾಣದಲ್ಲಿ ಇದೇ ಕೊರತೆ ಇದೆ ಗುರು. ಫಾರಿನ್ ಪ್ಲೇಯರ್ಸ್ ಬಾಲರ್ಸ್ಗಳು ಯಾರೂ ಕ್ಲಿಕ್ ಆಗ್ತಾ ಇಲ್ಲ. ಕ್ರಿಸ್ ಮೋರಿಸು, ಅದೇ ಥರ ಇವರು ಕೈಲಿ ಜೇಮಿಸನ್ ಆಗಿರ್ಬೋದು, ರಿಚರ್ಡ್ಸನ್ನು, ಎಲ್ಲರೂ ಫ್ಲಾಪ್ ಆಗ್ತಾ ಇದ್ದಾರೆ. ಬಟ್ ರಬಡ ಮೇಲೆ ಟಾರ್ಗೆಟ್ ಮಾಡೇ ಮಾಡಿರ್ತಾರೆ. ಎಂಥ ಫೇಸ್ ಹೊಂದಿದ್ದಾರೆ ಗುರು ಇವರು, 45-50 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿಯೋ ಆಟಗಾರ. ಇಂಥ ಆಟಗಾರ ನಮ್ಮ ಒಂದು ಆರ್ ಸಿ ಬಿ ತಂಡಕ್ಕೆ ಬಂದರೆ ಖಂಡಿತವಾಗ್ಲೂ ಸ್ಟ್ರಾಂಗ್ ಆಗುತ್ತೆ. ಸೊ ಇವ್ರ ಎಕಾನಮಿ ಸ್ವಲ್ಪ ಹೈ ಇರ್ಬೋದು, ಒಂದು T20 ಫಾರ್ಮ್ಯಾಟ್ನಲ್ಲಿ 7-8 ಇರ್ಬೋದು. ಬಟ್ ಬೇಕಾಗಿರೋ ಸಮಯದಲ್ಲಿ ವಿಕೆಟ್ ತೆಗೆಕೊಡ್ತಾರೆ, ಅಥವಾ ಆರಂಭದಲ್ಲೇ ಬ್ಯಾಟ್ಸ್ಮನ್ಸ್ಗಳನ್ನ ಕಟ್ ಹಾಕ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಅವ್ರಿಗೆ ಸೆಟ್ ಆಗೋಕ್ಕೆ ಬಿಡಲ್ಲ, ಯಾಕೆಂದರೆ ಆ ಒಂದು ಫೇಸ್ ಇರೋ ಡೆಲಿವರಿನ ಆಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಒಂದು ಸೆಟ್ ಆಗೋಕ್ಕೆ ಅಥವಾ ಒಂದು ಫಾರ್ಮ್ಗೆ ಬರೋಕ್ಕೆ ಬಿಡೋದಿಲ್ಲ, ಬೇಗನೆ ವಿಕೆಟ್ ತೆಗೆಯೋ ಸಾಧ್ಯತೆ ಇರುತ್ತೆ. ಸೊ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಫೇಸ್ ವೇರಿಯೇಷನ್ ಚೆನ್ನಾಗಿದೆ. ಇಂಥ ಆಟಗಾರ ಮೇಲೆ ಟಾರ್ಗೆಟ್ ಮಾಡ್ಬೋದು. 6-7 ಆಲ್ಮೋಸ್ಟ್ 10 ಕೋಟಿ ಒಳಗೇ ನಮಗೆ ರಬಾಡ್ ಅವರು ಸಿಕ್ಕಿಬಿಡ್ತಾರೆ. ಆಮೇಲೆ ಎಲ್ಲ ನಮಗೆ 20 ಲಕ್ಷದ ಆಟಗಾರರು, 1 ಕೋಟಿ ಬೇಸ್ ಪ್ರೈಸ್ ಆಟಗಾರರು ಸಿಕ್ಕೇ ಬಿಡ್ತಾರೆ. 1,000 ಆಟಗಾರ ಇದ್ದಾರೆ ಗುರು, ಬೇರೆ ಟೀಮ್ ಬಿಟ್ಟಿದ ಆಟಗಾರನ ನಾವು ತೊಗೊಂಡು ನಡೆಸ್ತೀವಿ. ಬಟ್ ಆರಂಭದಲ್ಲಿ ನಮಗೆ ಸಾಕಷ್ಟು ಸ್ಫೋಟಕ ಆಟಗಾರರು ಬೇಕು, ಸಿಕ್ಕರೆ ಆರ್ ಸಿ ಬಿ ಖಂಡಿತವಾಗಲೂ ಬಲಿಷ್ಠ ಆಗುತ್ತೆ. ಸೊ ಇಬ್ಬರು ಆಟಗಾರರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ, ಹೊಸ ಒಬ್ಬರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಎಲ್ಲರಿಗೂ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.